ಟ್ರಿಬಲ್ ರೈಡಿಂಗ್ ಹೊರಟ ಗೋಲ್ಡನ್ ಗಣಿ, ಗಣಿ ಜೊತೆ ಜೊತೆಯಲ್ಲಿ ಮೇಘಾ ಶೆಟ್ಟಿ. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀದೇವಿ ಅರಸ್. ಸ್ಯಾಂಡಲ್ವುಡ್ ನಲ್ಲಿ ಸ್ಟೈಲಿಶ್ ಲುಕ್ ಇಂದ ಮಿಂಚುತ್ತಿರೋ ಗೋಲ್ಡನ್ ಸ್ಟಾರ್ ಗಣೇಶ್ ಸದ್ಯ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇದರ ನಡುವೆಯೇ ಗಣಿ ಟ್ರಿಬಲ್ ರೈಡಿಂಗ್ ಹೊರಟಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಸ್ಯಾಂಡಲ್ವುಡ್ ನ ಸ್ಟೈಲಿಶ್ ಸ್ಟಾರ್. ಮುಂಗಾರು ಮಳೆಯಿಂದ ಮುಗುಳ್ ನಗೆವರೆಗೂ ಬೇಡಿಕೆಯಲ್ಲಿರೋ ಸ್ಟಾರ್ ಗೋಲ್ಡನ್ ಸ್ಟಾರ್ ಗಣೇಶ್. ಸೂಪರ್ ಹಿಟ್ ಸಿನಿಮಾಗಳ ಸರದಾರ, ಕಾಮಿಡಿ ಮಾಡ್ತಾ ನಂತರ ನಟನಾಗಿ ಇಲ್ಲಿವರೆಗಿನ ಅವರ ಜರ್ನಿ ನಿಜಕ್ಕೂ ಮೂಕವಿಸ್ಮಿತ. ಈ ಚಿನ್ನದಂತ ಹುಡುಗ ಗಣೇಶ್ ಸದ್ಯ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇದರ ನಡುವೆಯೇ ಗಣಿ ಟ್ರಿಬಲ್ ರೈಡಿಂಗ್ ಎಂಬ ಹೊಸ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇದೊಂದು ಸುಂದರ ಲವ್ ಸ್ಟೋರಿ ಜೊತೆ ಕಾಮಿಡಿ ಆಕ್ಷನ್ ಥ್ರಿಲ್ಲರ್ ಅಂಶಗಳನ್ನ ಒಳಗೊಂಡಿದೆ. ಇನ್ನು ಗಣಿ ಜೊತೆ ಟ್ರಿಬಲ್ ರೈಡಿಂಗ್ ಹೊರಟಿರೋ ಆ ಬೆಡಗಿ ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ಕಿರುತೆರೆ ಲೋಕದ ಮಹಾರಾಣಿ, ಗ್ಲಾಮರಸ್ ಬೆಡಗಿ, ಅನು ಸಿರಿಮನೆ ಅಂತಲೇ ಫೇಮಸ್ ಆಗಿರೋ ಒನ್ ಅಂಡ್ ಓನ್ಲಿ ಮೇಘಾ ಶೆಟ್ಟಿ. ಐಎಎಸ್ ಮಾಡಬೇಕು ಅಂತ ಕನಸು ಕಂಡಿದ್ದ ಮೇಘಾ ಶೆಟ್ಟಿ ಅಚಾನಕ್ ಆಗಿ ಕಿರುತೆರೆಗೆ ಎಂಟ್ರಿ ಕೊಟ್ರು. ಮಾಡಿದ ಒಂದೇ ಸೀರಿಯಲ್ ನಿಂದ ಕಿರುತೆರೆ ಲೋಕದಲ್ಲಿ ಅನು ಸಿರಿಮನೆ ಅಂತಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಟಾಪ್ ನಟಿಯಾಗಿ ಮಿಂಚುತ್ತಿದ್ದಾರೆ. ಇನ್ನು ಇವರ ಸೌಂದರ್ಯ ವಿಭಿನ್ನ ನಟನೆಯ ಮಾರು ಹೋದವರೇ ಇಲ್ಲ. ಸದ್ಯ ಕಿರುತೆರೆ ಲೋಕದಿಂದ ಬೆಳ್ಳಿ ತೆರೆಗೆ ಟ್ರಿಬಲ್ ರೈಡಿಂಗ್ ಮೂಲಕ ಲಗ್ಗೆ ಇಟ್ಟಿದ್ದಾರೆ. ಗೋಲ್ಡನ್ ಗಣೇಶ್ ಜೊತೆ ಮೇಘಾ ಶೆಟ್ಟಿ ಸಾಕ ಡಿಫ್ರೆಂಟ್ ಲುಕ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ರಗಡ್ ಸಿನಿಮಾ ಖ್ಯಾತಿಯ ಮಹೇಶ್ ಗೌಡ ಟ್ರಿಬಲ್ ರೈಡಿಂಗ್ ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ಇನ್ನು ರಾಮ್ ಗೋಪಾಲ್ ನಿರ್ಮಾಣದಲ್ಲಿ ಸಾಧು ಕೋಕಿಲ ಕುರಿ ಪ್ರತಾಪ್, ಆರ್ಮುಗಂ ರವಿಶಂಕರ್, ಅಚ್ಯುತ್ ಕುಮಾರ್ ಸೇರಿದಂತೆ ಅನೇಕ ಕಲಾವಿದರು ಲೀಡ್ ರೋಲ್ ನಲ್ಲಿ ನಟಿಸಲಿದ್ದಾರೆ. ಸಾಯಿ ಕಾರ್ತಿಕ್ ಈ ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದು ಮುತ್ತಿನ ನಗರಿ ಹೈದರಾಬಾದ್ ನಲ್ಲಿ ಸಾಂಗ್ ಗಳ ರೆಕಾರ್ಡಿಂಗ್ ಮಾಡಲಿದ್ದಾರೆ. ಇನ್ನು ಅಕ್ಟೋಬರ್ನಿಂದ ಟ್ರಿಬಲ್ ರೈಡಿಂಗ್ ಶೂಟಿಂಗ್ ಶುರುವಾಗಲಿದ್ದು ಮೊದಲ 15 ದಿನ ಬೆಂಗಳೂರು, ನಂತರ 15 ದಿನ ಚಿಕ್ಕಮಗಳೂರಿನ ಅನೇಕ ಕಡೆ ಚಿತ್ರೀಕರಣ ನಡೆಯಲಿದೆ. ಒಟ್ಟಿನಲ್ಲಿ ಕಿರುತೆರೆಯಲ್ಲಿ ಮನೆ ಮಾತಾಗಿರೋ ಮೇಘಾ ಶೆಟ್ಟಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿರೋದನ್ನ ಕೇಳಿ ಅಭಿಮಾನಿಗಳು ಉತ್ಸುಕರಾಗಿದ್ದು ಬಿಗ್ ಸ್ಕ್ರೀನ್ ಮೇಲೆ ಮೇಘಾ ಶೆಟ್ಟಿಯನ್ನ ನೋಡಲು ಕಾತುರರಾಗಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪ್ರಜ್ವಲಾ. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಲು ಮರೆಯ